ಬಂಧಿಸ್ತಾ ಇದ್ದಾರೆ. ಹಾಗೆ ನಮ್ಮ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಸಹ ನಾವು ಏನಾದರೂ ಒಂದು ಸಹಾಯವನ್ನು ಮಾಡಿ ಅಂತ ಕೇಳ್ಕೊಂಡಾಗ ಅವರು ಆಯ್ತು ಎಷ್ಟಾಗ್ತದ ಅಷ್ಟು ಅವಕಾಶವನ್ನು ಮಾಡಿಕೊಂಡ ಅಂತ ಹೇಳಿ ಇವತ್ತು ಈ ಕಾಲ ಇದರಲ್ಲಿ ಈ ದಿವಸ ಚಿತ್ತನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ. ಅವರಿಗೆ ಪಿ ಎಂ ಪಿ ದಾನಿಗಳಾಗಿರ್ತಾರೆ ಅವರಿಗೆ ಮಾನ್ಯ ಶಾಸಕರಿಗೆ ಈ ಒಂದು ಕಿಟ್ಟನ್ನು ವಿತರಣೆ ಮಾಡಬೇಕು ಮಾಡಲಿಕ್ಕೆ ಬಂದಿರತಕ್ಕಂಥ ಶಾಸಕರಿಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇದಕ್ಕೆ ಸಂಪೂರ್ಣವಾಗಿ ಎಲ್ಲ ಕಡೆ ಆರ್ಗನೈಸನ್ನು ಮಾಡಿ ಎಲ್ಲ ಅಧಿಕಾರಿಗಳನ್ನು ಜೊತೆಯಲ್ಲಿ ತಗೊಂಡೋಗೋ ಮುಖಾಂತರ ಈ ಥರ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಕ್ಕಂಥ ತಹಸೀಲ್ದಾರ್ ಮೇಡಮ್ವರೆಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಎಲ್ಲ ಕಂದಾಯ ಇಲಾಖೆಯವರು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಸಾಕಷ್ಟು ಈಗಾಗಲೇ ಸಾಮಾನ್ಯ ಕೋವಿಡ್ ವ್ಯಕ್ತಿಯನ್ನು ಮುಟ್ಲಿಕ್ಕೂ ಎದುರ್ಕೊಳ್ಳೋ ಪರಿಸ್ಥಿತಿ ಇದೆ. ಆದಾಗ್ಯೂ ಸಹ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಅವ್ರ ಮನೆಗೆ ಹೋಗಿ ಅವರಿಗೆ ಸಾಂತ್ವನವನ್ನು ಹೇಳೋವಂಥದ್ದು ಮತ್ತು ಅವ್ರನ್ನ ಕೋವಿಡ್ ಕೇರ್ ಸೆಂಟ್ರಿಗೆ ಕಳಿಸೋವಂಥದ್ದು ಮುಂದೆ ಇನ್ನೊಬ್ಬರಿಗೆ ಆಡದಂತೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ಮಾಡೋ ಮುಖಾಂತರ ನಿಮ್ಮ ಸೇವೆಯನ್ನು ಯಾವಲ್ಲಿ ನಮ್ಮ ಶಾಸಕರು ಏನು ಸ್ಥಳೀಯವಾಗಿ ಅಲ್ಲಲ್ಲೇ ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಸಹ ಅವರ ಅನುಭವವನ್ನು ಪಡೆದಿದ್ದಾರೆ. ಇನ್ನೂ ಮುಂದೆ ಸ್ವಲ್ಪ ದಿವಸದಲ್ಲಿ ನಾವೆಲ್ಲರೂ ಸೇರಿದರೆ ಮಾತ್ರ ಅದು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇದೆ. ಗ್ರಾಮಸ್ಥರ ಸಮುದಾಯದ ಸಹಕಾರ ಬೇಕು, ಜೊತೆಗೆ ನಮ್ಮ ನಿಮ್ಮರು ಏನು ತಿಳುವಳಿಕೆ ಇರೋವಂಥವ್ರು ಅವ್ರಿಗೆ ಅರಿವನ್ನು ಮೂಡಿಸಬೇಕಾಗ್ತದೆ. ಅಂತ ಅರಿವನ್ನು ನೀವೆಲ್ಲರೂ ಸಹ ನಮ್ಮ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಎಲ್ಲ ಸರ್ಕಾರಿ ಅಧಿಕಾರಿ ಸಿಬ್ಬಂದಿಗಳು ಮಾಡೋಣ ಅಂತ ಹೇಳಿ ಮನೆ ಶಾಸಕರಿಗೆ ಸ್ವಾಗತವನ್ನು ಕೋರ್ತಾ ಈ ಇದನ್ನು ಕಿಟ್ಟನ್ನು ವಿತರಣೆ ಮಾಡಬೇಕು. ಹಾಗೆ ಎಲ್ಲ ಗೊತ್ತಿರೋ ಹಾಗೆ ನಾವು ಎಲ್ಲರಿಗೂ ಕೂಡ ಏನು ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರಲ್ಲಿ ಎಲ್ಲರೂ ಕೂಡ ಸರ್ ನೇತೃತ್ವದಲ್ಲಿ ನಾವು ಎಲ್ಲರನ್ನು ಕೂಡ ಮಾತಾಡಿಸಿ ದಾನಿಗಳು ಮುಂದೆ ಬರ್ತಾ ಇದ್ದಾರೆ ಎಲ್ಲರಿಗೂ ಫುಡ್ ಕಿಟ್ಗಳನ್ನ ಕೊಡೋದಕ್ಕೆ. ಹಾಗೆ ಇಂದು ಕೂಡ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ತಮ್ಗೆ ಗೊತ್ತಿದೆ ನಮ್ಮ ಇದರಲ್ಲಿ ಶಿರದಲ್ಲಿ ತುಂಬ ಸುಮಾರು 900 ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ, ಜೊತೆಗೆ ಅವ್ರ ಜೊತೆಗೆ ಒಬ್ಬರು ಸಹಾಯಕರು ಕೂಡ ಇದ್ದಾರೆ. ಅವರು ಕೂಡ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರುಗಳಿಗೆ ನಮಗೆ ಫುಡ್ ಕಿಟ್ ಕೊಡೋದಕ್ಕೆ ಸನ್ವಿಕ್ ಗೋಲ್ಡ್ ಇವರು ಹರೀಶ್ ಅವ್ರು ಬಂದಿದ್ದಾರೆ ಮತ್ತು ಸಂಜಯ್ ಅವರು ಇದ್ದಾರೆ. ಅವರು ಕೂಡ ನಾವು ಹೇಳಿದ ತಕ್ಷಣ ಸರ್ ಮತ್ತು ನಾವು ಮಾತಾಡಿದಾಗ ಅವರು ಒಪ್ಕೊಂಡು ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ಫುಡ್ ಕಿಟ್ ಕೊಡೋದಕ್ಕೆ ಒಪ್ಕೊಂಡು ಇವತ್ತು ಅವರು ಬಂದಿದ್ದಾರೆ. ಸೊ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ತಾಲೂಕು ಆಡಳಿತದ ಪರವಾಗಿ ಸರ್ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನು ಹಾಕ್ತೀನಿ. ಈ ಒಂದು ಕೋವಿಡ್ ಎರಡನೇ ಅಲೆ ಉಲ್ಬಣವಾದಾಗಲಿಂದ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಎಷ್ಟು ಬದ್ಧತೆಯಿಂದ ಕೆಲಸ ಮಾಡಿರತಕ್ಕಂಥದ್ದು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಪ್ರಪ್ರಥಮವಾಗಿ ಮುಂಚೂಣಿಯಲ್ಲಿ ಇರ್ತಕ್ಕಂಥವರು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು. ಯಾಕೆಂತ ಹೇಳಿದ್ರೆ ಒಬ್ಬ ಸೋಂಕಿತನ ಮನೆಗೆ ಹೋಗಿ ಅವರಿಗೆ ಆರೈಕೆ ನೀಡ್ತಕ್ಕಂಥದ್ದು, ಅವ್ರಿಗೆ ಔಷಧಿ ಉಪಚಾರಗಳನ್ನು ನೀಡ್ತಕ್ಕಂಥದ್ದು, ಅಥವಾ ಅವರ ಆಕ್ಸಿಜನ್ ಸ್ಯಾಚುರೇಷನ್ ಅನ್ನು ನೇರ ಒಂದು ಸಂಪರ್ಕದಲ್ಲಿ ಇರ್ತಕ್ಕಂಥವರು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು. ಇವರ ಕ್ಷೇಮಾಭಿವೃದ್ಧಿ ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ. ಆದ್ದರಿಂದ ನಾವು ಕೂಡ ನಾನು ಮುಖ್ಯಮಂತ್ರಿ ಸಾಹೇಬರನ್ನ ಮೊನ್ನೆ ಭೇಟಿಯಾದಂಥ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ವೇತನವನ್ನು ಹೆಚ್ಚಿಸಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿ ಸಾಹೇಬರನ್ನ ಮನವಿ ಮಾಡಿಕೊಂಡಾಗ ಸಕಾರಾತ್ಮಕ ಕೂಡಲೇ ಅವರು ಸ್ಪಂದಿಸಿ ಅದನ್ನು ಮಾಡ್ತೀನಿ ಅಂತಕ್ಕಂಥ ನಿರ್ಧಾರ ಅವರು ನಮಗೆ ತಿಳಿಸಿದ್ದಾರೆ. ಆದ್ದರಿಂದ ತಾವೇನು ಒಂದು ಶಿಸ್ತಿನಿಂದ ಒಂದು ಬದ್ಧತೆಯಿಂದ ತಾವು ಮೊದಲನೇ ಅಲೆ ಇರ್ಬೋದು ಎರಡನೇ ಅಲೆ ಇರ್ಬೋದು, ಎರಡನೇ ಅಲೆ ಭಾಳ ಭೀಕರವಾಗಿತ್ತು, ಸೋಂಕು ಬೇಗ ಹರಡ್ತಕ್ಕಂಥದ್ದು, ಎಲ್ಲರಿಗೂ ಸೋಂಕು ತಗಲಿರ್ತಕ್ಕಂಥ ಒಂದು ವಾತಾವರಣ ಒಂದು ಸನ್ನಿವೇಶ ತಾವೆಲ್ಲರೂ ನೋಡ್ತಿದ್ರಿ. ಆದರೂ ಕೂಡ ತಾವೆಲ್ಲರೂ ಕೂಡ ಒಂದು ನಿರ್ಭಯದಿಂದ ತಮ್ಮದು ಒಂದು ಕುಟುಂಬ ಇಟ್ಕೊಂಡು ಕೂಡ ಒಂದು ನಿರ್ಭಯದಿಂದ ತಮ್ಮ ಕೆಲಸ ಒಂದು ಶಿಸ್ತುಬದ್ಧವಾಗಿ ತಾವೆಲ್ಲರೂ ಮಾಡಿರ್ತೀರಿ. ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೇನೆ, ಕೃತಜ್ಞತೆಗಳು ಸಲ್ಲಿಸ್ತೇನೆ. ಈ ಒಂದು ಕೋವಿಡ್ ಏನು ಎರಡನೇ ಅಲೆ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದ ಮೇಲೆ ನಾವು ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ. ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರನ್ನು ಸನ್ಮಾನ ಮಾಡ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ವಿದ್ಯಾಲಯ ಸೇವಾ ತಾಲೂಕಿನಲ್ಲಿ ನಾವು ಮಾಡೋಣ. ಸರ್ಕಾರದಿಂದ ಏನು ಅನುಕೂಲಗಳು ಆಗಬೇಕಾಗಿದೆ ನಮಗೆಲ್ಲರೂ ಅವೆಲ್ಲವೂ ಕೂಡ ನಾವು ಮಾಡ್ತೀವಿ.
ಅದಕ್ಕೆ ನಾವು ಭದ್ರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಏನು ಸನ್ವಿಕ್ ಸಂಸ್ಥೆಯವರು ಇವತ್ತು ದಿನಸಿ ಕಿಟ್ಟನ್ನು ನಮಗೆ ವಿತರಣೆ ಮಾಡ್ತಾ ಇದ್ದಾರೆ. ಸಂಸ್ಥೆಯ ಎಲ್ಲ ವ್ಯವಸ್ಥಾಪಕರಿಗೆ ನನ್ನ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ತಮ್ಮ ಪರವಾಗಿ ಸಲ್ಲಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಅಂತ ಸಾಹೇಬ್ರು ಮತ್ತೆ ಮೇಡಮ್ ಅವ್ರು ಹೇಳಿದ್ರು, ನೀವೆಲ್ಲ ಎಷ್ಟೆಷ್ಟು ನೀವು ಮಾಡ್ತಿದ್ದೀರಾ ಎಲ್ಲ ಇಲ್ಲಿ ಪೇಷಂಟ್ಸ್ ಅವ್ರನ್ನ ನೋಡ್ಕೊಳ್ಳೋದಕ್ಕೆಲ್ಲ. ಅದು ನಾವು ಇಲ್ಲಿ 18 ವರ್ಷದಿಂದ ಇಲ್ಲಿ ಫ್ಯಾಕ್ಟ್ರಿ ನಡೆಸ್ತಾ ಇದ್ದೀವಿ. ಸಾಹೇಬ್ರು ಮತ್ತೆ ಮೇಡಮ್ ಅವ್ರು ಹೇಳಿದ್ರು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದು ಸಾಧ್ಯ ಇದೆ ಅದನ್ನ ನೀವು ಮಾಡಿ ಅಂತ. ಅದಕ್ಕೆ ನಾವು ಅನ್ಕೊಂಡ್ವಿ ಎಲ್ಲರಿಗೂ ಇದನ್ನೆಲ್ಲ ನೀವು ಯೂಸ್ ಮಾಡ್ಕೋಬೇಕು, ಯಾವುದು ವೇಸ್ಟ್ ಆಗಬಾರ್ದಂತ ಅಷ್ಟೇ ನಮಗೆ ಉದ್ದೇಶ ಇರೋದು. ಅದಕ್ಕೆ ದಯವಿಟ್ಟು ಎಲ್ಲ ನಿಮ್ಮ ಫ್ಯಾಮಿಲಿ ಎಲ್ಲ ನೀವು ಫಸ್ಟ್ ಚೆನ್ನಾಗಿರ್ಬೇಕು, ಅವಾಗಲೇ ನೀವು ಬೇರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ ಅಂತ ನಾವು ಇದನ್ನ ಮಾಡ್ತೇವೆ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಕೊಟ್ಟರೆ ಮೆಹಬೂಬ್ ನಗರ ಮೆಹಬೂಬ್ ನಗರ ಮೆಹಬೂಬ್ ನಗರ ಗೇಜ್ ಕಾಲೋನಿ ಮೆಹಬೂಬ್ ನಗರ ತಗೊಂಡವ್ರು ಹಿಂದಕ್ಕೆ ಹೋಗ್ಬಿಡಿ ಹಂಗೆ ಮಲ್ಲಿಕಾಪುರ ತಗೊಂಡವ್ರಲ್ಲ ಹಿಂದಕ್ಕೆ ಹಂಗೆ ಮಲ್ಲಿಕಾಪುರ ಒಬ್ಬರಲ್ಲೇ ಹೋಗಿ ತಾಂಡರ್ ಹೋಗ ಬಾಲಾಜಿನಗರ ಬಾಲಾಜಿನಗರ ಬೇಗಂ ಮೊಹಲ್ಲ ಬೇಗಂ ಮೊಹಲ್ಲ ಭಕ್ತಗಿರಿ ಬಡಾವಣೆ ಭಕ್ತಗಿರಿ ಬಡಾವಣೆ ಶಿವಾಜಿ ನಗರ ಮಾರುತಿ ನಗರ ಮಾರುತಿ ನಗರ ನಾಯಕರಟ್ಟಿ ನಾಯಕರಟ್ಟಿ ಭೂಮಿ ಭವಾನಿ ನಗರ ಎರಡು ಮೇಗಲ್ಪೇಟೆ ಮೇಗಲ್ಪೇಟೆ ನಂದಾಸ್ ನಗರ ಸಿಂಗಣ್ಣ ನಂದಾಸ್ ನಗರ ಸಿಂಗಣ್ಣ ಒಂದು ಮತ್ತೆ ಪಟ್ಟೆ
ಕಚೇರಿ ಮಹಲ್ಲ ಕಚೇರಿ ಮಹಲ್ಲ ಕಾಣಿಸ್ತೀನಿ.